ಎನೈ ನ್ಯೂಸ್ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನ ಭವಿಷ್ಯ ಹೇಳಿದ್ದಾರೆ. ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಯಾವ ಕಾಲಕ್ಕೂ ಸಿಎಂ ಆಗಲ್ಲ, ಇದೀಗ ಡಿಕೆಶಿ ಸೂಪರ್ ಸಿಎಂ ಆಗಿದ್ದಾರೆ ಎಂದರು. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಬಹಳ ನೋವು ಇದೆ ಎಂದು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದರು. ಕಾಂಗ್ರೆಸ್ನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದೀಗ ಸುಮ್ಮನೆ ಸಿಎಂ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಆದರೆ ಆಡಳಿತ ಮಾತ್ರ ಡಿಕೆ ಶಿವಕುಮಾರ್ ಮಾಡುತ್ತಿದ್ದಾರೆ. 6 ತಿಂಗಳು ಆಗಲಿ 5 ವರ್ಷ ಆಗಲಿ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಇರುತ್ತಾರೆ ಎಂದರು. ಡಿಕೆ ಶಿವಕುಮಾರ್ ನೀವು ಹೇಳೋ ರೀತಿ ಈಗ ಸೂಪರ್ ಸಿಎಂ ಅವರೇ, ಪಾಪ ಸಿದ್ದರಾಮಯ್ಯನವರು ಏನಾಗ್ಯಾರ ಸುಮ್ಮ ಏನಂತಾರಲ್ಲ, ಒಬ್ಬ ಮುಖ್ಯಮಂತ್ರಿ ಹುದ್ದೆದಾಗ ಕೂತಾರ, ಅವ್ರದ್ದು ಏನೂ ನಡೀತಾ ಇಲ್ಲ, ಎಲ್ಲ ಡಿಕೆ ಡಿಸಿಎಂ. ಹಿಂಗಾಗಿ ಸಿದ್ದರಾಮಯ್ಯನವ್ರಿಗೂ ಭಾಳ ನೋವಿದೆ. ಇದೇ ರೀತಿ ಆದ ಸಿದ್ದರಾಮಯ್ಯನವರು ನನಗೆ ಅನಿಸ್ತೈತಿ ಯಾವ ಕಾಲಕ್ಕೂ ಈ ಡಿಕೆಶಿಗೆ ಮುಖ್ಯಮಂತ್ರಿ ಹುದ್ದೆ ಬಿಟ್ಟು ಕೊಡುವುದಿಲ್ಲ. ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ ಸಿದ್ದರಾಮಯ್ಯನವರೇ, ನೆಕ್ಸ್ಟ್ ಅದು 5 ವರ್ಷದ್ದು ಸಿದ್ದರಾಮಯ್ಯನವರೇ ಇರ್ತಾರೆ, 6 ತಿಂಗಳು ಸಿದ್ದರಾಮಯ್ಯ ಇರ್ತಾರೆ. ಡಿಕೆಶಿಯ ಭವಿಷ್ಯದಲ್ಲಿ ಜ್ಯೋತಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಯಾವುದೇ ಸರ್ ಎಲ್ಲರೂ ಚರ್ಚೆ ಮಾಡಿ ಯಾವ ಬೇಸ್ ಮೇಲೆ ಯತ್ನಾಳ್ ಅವರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.